ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ನಾವು ಆಳ್ವಾರ್ಗಳ ಚರಿತ್ರೆಯನ್ನು ನೋಡ್ತಾ ಇದ್ದೀವಿ ನಮ್ಮ ಹಿಂದಿನ ಎರಡು ವಿಡಿಯೋಗಳಲ್ಲಿ ನಾವು ಆಳ್ವಾರ್ಗಳಲ್ಲಿ ನಾಲ್ಕನೇ ಆಳ್ವಾರಾದಂತಹ ಶ್ರೀ ತಿರುಮಲಸೆ ಆಳ್ವಾರ್ ಅವರ ಜೀವನದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ಸಹ ನಾವು ತಿರುಮಲಸೆ ಆಳ್ವಾರ್ ಅವರ ಜೀವನದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ತಿರುಮಲಸೆ ಆಳ್ವಾರವರ ಭಕ್ತಿ ಜ್ಞಾನ ಅವರ ಶಕ್ತಿ ಇದನ್ನೆಲ್ಲ ಪರೀಕ್ಷೆ ಮಾಡುವಂತಹ ಕೆಲವು ಘಟನೆಗಳು ನಡೆದಿವೆ ತಿರುಮಲಿಸೆ ಆಳ್ವಾರವರಿಗೆ ತಿರುಮಲಿಸೈ ಎನ್ನುವ ಸ್ಥಳದಲ್ಲಿ ಜನಿಸಿದ್ದರಿಂದ ಆ ಹೆಸರು ಬಂತು ಅವರಿಗೆ ಭಕ್ತಿ ಸಾರ ಎನ್ನುವ ಇನ್ನೊಂದು ಹೆಸರು ಕೂಡ ಇದೆ ಈ ಭಕ್ತಿ ಸಾರ ಎನ್ನುವ ಹೆಸರು ತಿರುಮಲಸೆ ಆಳ್ವಾರವರಿಗೆ ಹೇಗೆ ಬಂತು ಅನ್ನೋದರ ಹಿಂದೆ ಒಂದು ಸ್ವಾರಸ್ಯಕರವಾದಂತಹ ಘಟನೆ ಇದೆ ಆ ಘಟನೆ ಏನು ಅಂದರೆ ಒಮ್ಮೆ ಪರಮೇಶ್ವರ ಹಾಗೂ ಪಾರ್ವತಿ ಈ ತಿರುಮಲಸೆ ಆಳ್ವಾರವರ ಒಂದು ಭಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ತಿರುಮಲಸೆ ಆಳ್ವಾರವರ ಹತ್ರ ಬರ್ತಾರೆ ಆಗ ತಿರುಮಲಸೆ ಆಳ್ವಾರವರು ತಮ್ಮ ಒಂದು ಹಳೆಯ ಪಂಚೆ ಅದು ಹರಿದೋಗಿರುತ್ತೆ ಅದನ್ನು ಅವರು ಸೂಜಿ ದಾರದಿಂದ ಹೊಲಿತಾ ಇರ್ತಾರೆ ಪರಮೇಶ್ವರ ಹಾಗೂ ಪಾರ್ವತಿ ಅಲ್ಲಿಗೆ ಬಂದಾಗ ಇವರು ಅವರನ್ನು ಕಣ್ಣೆತ್ತಿ ಸಹ ನೋಡೋದಿಲ್ಲ ಆಗ ಪರಮೇಶ್ವರ ತಿರುಮಲೆ ಸಿಹಿ ಆಳ್ವಾರವರ ಗಮನವನ್ನು ಸೆಳೆದು ಅವರ ಹತ್ರ ಹೇಳ್ತಾರೆ ನಾನು ನಿನಗೆ ಏನಾದರೂ ವರವನ್ನು ಕೊಡಬೇಕು ಅಂತ ಬಂದಿದ್ದೀನಿ ನಿನಗೆ ಏನು ಬೇಕೋ ಅದನ್ನ ಕೇಳು ಅಂತ ಪರಮೇಶ್ವರ ಹೇಳ್ತಾರೆ ಆಗ ತಿರುಮಲೆಸಿ ಆಳ್ವಾರವರು ಹೇಳ್ತಾರೆ ನನಗೆ ಈಗ ಯಾವುದೇ ವರ ಬೇಡ ನನಗೆ ಏನು ಬೇಕೋ ಅದನ್ನೆಲ್ಲ ನಾರಾಯಣ ನನಗೆ ಕೊಡ್ತಾನೆ ಆದ್ದರಿಂದ ನನಗೆ ಏನು ಬೇಡ ಅಂತ ಹೇಳ್ತಾರೆ ಪರಮೇಶ್ವರ ಒತ್ತಾಯ ಮಾಡ್ತಾನೆ ಇಲ್ಲ ನಾನು ಏನಾದರೂ ವರವನ್ನು ಕೊಡಬೇಕು ಏನಾದರೂ ಕೇಳು ಅಂತ ಹೇಳ್ತಾರೆ ಹೌದಾ ನೀನು ನನಗೇನಾದರೂ ವರವನ್ನು ಕೊಡಲೇಬೇಕು ಅಂತ ಅಂದ್ಕೊಂಡಿದ್ದರೆ ಈ ಒಂದು ವರವನ್ನು ಕೊಡು ಏನು ಅಂದರೆ ನಾನು ಈಗ ಈ ಒಂದು ಪಂಚೆಯನ್ನು ಹೊಲಿತಾ ಇದ್ದೀನಿ ಈ ದಾರ ಏನಿದೆ ಅದು ಈ ಸೂಜಿಯ ಹಿಂದೆಯೇ ಬರೋ ಥರ ಒಂದು ವರವನ್ನು ಕೊಡು ಅಂತ ಹಾಸ್ಯವಾಗಿ ಹೇಳ್ತಾರೆ ಅದನ್ನು ಕೇಳಿಸಿಕೊಂಡಂತಹ ಪರಮೇಶ್ವರನಿಗೆ ಕೋಪ ಬರುತ್ತೆ ನಾನು ವರವನ್ನು ಕೊಡಬೇಕಂತ ಬಂದಿದ್ದೀನಿ ಇವನು ಅದನ್ನು ಹಾಸ್ಯ ಇದ್ದಾನಲ್ಲ ಅಂತ ಪರಮೇಶ್ವರನಿಗೆ ತುಂಬ ಕೋಪ ಬಂದು ತನ್ನ ಮೂರನೇ ಕಣ್ಣನ್ನು ತೆಗೆದು ಅವರು ಅಗ್ನಿಯನ್ನು ಬಿಡ್ತಾರೆ ತಿರುಮಲಿಸೆ ಆಳ್ವಾರವರ ಬಲಗಾಲಿನಲ್ಲಿರುವ ಹೆಬ್ಬ್ರೆಳಿನಲ್ಲಿ ಒಂದು ಕಣ್ಣಿರುತ್ತೆ ಯಾವಾಗ ಪರಮೇಶ್ವರ ಕೋಪ ಬಂದು ಮೂರನೇ ಕಣ್ಣನ್ನು ತೆಗೆದನೋ ತಿರುಮಲಿಸೆ ಆಳ್ವಾರವರು ತಮ್ಮ ಆ ಹೆಬ್ಬ್ರೆಣ್ಣಿನಲ್ಲಿರುವ ಕಣ್ಣನ್ನು ತೆಗೆದು ಅದರಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿ ಬಿಡ್ತಾರೆ ಇದನ್ನು ನೋಡಿದಂತಹ ಮುಕ್ಕೋಟಿ ದೇವರುಗಳು ತುಂಬ ಗಾಬರಿಯಾಗಿ ಏನೋ ಅನಾಹುತ ಆಗುತ್ತೆ ಅಂತ ಬ್ರಹ್ಮನ ಹತ್ರ ಹೋಗ್ತಾರೆ ಈ ರೀತಿ ದೊಡ್ಡ ಅನಾಹುತ ಆಗ್ತಾ ಇದೆ ಅದನ್ನು ಹೇಗಾದರೂ ನೀವು ತಡೆದು ನಿಲ್ಲಿಸಬೇಕು ಅಂತ ಬ್ರಹ್ಮನಲ್ಲಿ ಕೇಳ್ಕೊಳ್ತಾರೆ ಬ್ರಹ್ಮ ಏನು ಮಾಡ್ತಾನಂದರೆ ಶ್ರೀ ವಿಷ್ಣುವನ ಹತ್ರ ಹೋಗಿ ಈ ಥರ ಇದೆ ಏನಾದರೂ ಮಾಡಿ ಅಂತ ಕೇಳ್ಕೊಂಡಾಗ ಶ್ರೀ ವಿಷ್ಣು ಏನು ಮಾಡ್ತಾರೆ ಅಂದರೆ ಈ ಪುಷ್ಕಲ ವರ್ತಗಂ ಬೇಗಗಳು ಅವುಗಳನ್ನ ಕರೆದು ನೀವು ಹೋಗಿ ಮಳೆಯನ್ನು ಸುರಿಸಿ ಈ ಅಗ್ನಿಯನ್ನು ಶಮನ ಮಾಡಿ ಅಂತ ಶ್ರೀ ವಿಷ್ಣು ಆ ಮೇಘಗಳಿಗೆ ಹೇಳ್ತಾರೆ ಆಗ ಈ ಮೇಘಗಳು ಮಳೆಯನ್ನು ಸುರಿಸ್ತವೆ ತುಂಬ ಭಾರಿ ಮಳೆಯಾಗುತ್ತೆ ಒಂದು ಪ್ರವಾಹ ಬರೋ ರೀತಿಯಲ್ಲಿ ಮಳೆಯಾಗುತ್ತೆ ಆ ಒಂದು ಮಳೆಯಿಂದ ಈ ಅಗ್ನಿ ಶಮನವಾಗುತ್ತೆ ಆದರೆ ತಿರುಮಲಸೆ ಹಳ್ವರವರು ಯಾವುದೇ ಗಾಬರಿ ಇಲ್ಲದೆ ಪ್ರವಾಹ ಬರ್ತಾ ಇದ್ರು ಅಗ್ನಿ ಬರ್ತಾಯಿದ್ರು ಅವರು ತಮ್ಮ ಧ್ಯಾನದಲ್ಲಿ ತೊಡಗಿರ್ತಾರೆ ಸ್ವಲ್ಪ ಹೊತ್ತಾದ ನಂತರ ಪರಮೇಶ್ವರನ ಕೋಪ ಕಡಿಮೆ ಆಗುತ್ತೆ ಪರಮೇಶ್ವರ ತಿರುಮಲಿಸೆ ಆಳ್ವಾರವರ ಅಪಾರವಾದ ಭಕ್ತಿ ಹಾಗೂ ಶಕ್ತಿಯನ್ನು ಮೆಚ್ಚಿ ತಿರುಮಲಿಸೆ ಆಳ್ವಾರವರಿಗೆ ಭಕ್ತಿ ಸಾರ ಎನ್ನುವ ಹೆಸರನ್ನು ನೀಡ್ತಾರೆ ಆದ್ದರಿಂದ ತಿರುಮಲಸೆ ಆಳ್ವಾರವರಿಗೆ ಭಕ್ತಿ ಸಾರ ಎನ್ನುವ ಹೆಸರು ಬಂತು ಇದು ಒಂದು ಘಟನೆ ಇದೇ ರೀತಿ ತಿರುಮಲಸೆ ಆಳ್ವರ್ ಅವರ ಶಕ್ತಿ ಹಾಗೂ ಅವರ ಒಂದು ಭಕ್ತಿಯನ್ನು ಪರೀಕ್ಷೆ ಮಾಡುವ ಹಲವಾರು ಘಟನೆಗಳು ನಡೆದಿದೆ ಅಂತ ಇದೆ ಇನ್ನೊಂದು ಘಟನೆಯನ್ನು ನಾನು ಹೇಳಬೇಕು ಅಂದರೆ ನಿಮಗೆ ಸುತ್ತಿಹಾರ ಎನ್ನುವ ಒಬ್ಬ ಯೋಗಿ ಅವನು ತನ್ನ ಅಪಾರವಾದ ಯೋಗ ಶಕ್ತಿಯಿಂದ ಒಂದು ಹುಲಿಯನ್ನು ಪಳಗಿಸಿ ಅದನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿರ್ತಾನೆ ಒಮ್ಮೆ ಅವನು ಆ ಹುಲಿ ವಾಹನದಲ್ಲಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ ಆಗ ಒಂದು ಸ್ಥಳದಲ್ಲಿ ಆ ವಾಹನ ನಿಂತ್ಕೊಂಡಿರ್ತಾನೆ ಮುಂದೆ ಹೋಗೋದಿಲ್ಲ ಯಾವುದೋ ಒಂದು ಶಕ್ತಿ ತಡೀತಾ ಇರುತ್ತೆ ಆಗ ಇವರು ಯೋಚನೆ ಮಾಡ್ತಾರೆ ಕೆಳಗಡೆ ನೋಡಿದ್ರೆ ತಿರುಮಲಸೆ ಆಳ್ವಾರವರು ಧ್ಯಾನ ಇರ್ತಾರೆ ಯಾರು ಇವರು ಅಂತ ಈ ಸುತ್ತಿ ಯೋಗಿಗಳು ಕೆಳಗಡೆ ಬರ್ತಾರೆ ಬಂದು ನೋಡ್ತಾರೆ ಒಬ್ಬರು ಧ್ಯಾನದಲ್ಲಿ ಇದ್ದಾರೆ ಯಾರು ಮಹಾನ್ ಯೋಗಿಗಳಿರಬೇಕು ಅಂತ ಇವರು ನೋಡ್ತಾರೆ ಅವ್ರನ್ನ ನೋಡಿದ್ರೆ ಹಳೆಯ ಒಂದು ಉಡುಪನ್ನು ಧರಿಸಿದ್ದಾರೆ ಕೊರಳಲ್ಲಿ ಒಂದು ಸಾಧಾರಣವಾದಂತಹ ಮಾಲೆ ಇವರು ನೋಡ್ತಾರೆ ನೋಡಿ ತಿರುಮಲೆಸೆ ಆಳ್ವಾರವ್ರನ್ನ ಮಾತಾಡಿಸ್ತಾರೆ ಸ್ವಾಮಿಗಳೇ ಇವು ದೊಡ್ಡ ಯೋಗಿಗಳು ಅನಿಸುತ್ತೆ ಅಂದರೆ ಈ ರೀತಿ ಒಂದು ಹಳೆಯ ಒಂದು ಉಡುಪನ್ನು ಧರಿಸಿದಿರಲ್ಲ ನೀವು ನಾನು ನಿಮಗೆ ಒಂದು ಹೊಸ ಒಂದು ವಸ್ತ್ರವನ್ನು ಕೊಡ್ತೀನಿ ಅಂತ ತಮ್ಮ ಒಂದು ಯೋಗ ಶಕ್ತಿಯಿಂದ ಒಂದು ಬೆಲೆ ಬಾಳುವಂತಹ ಒಂದು ವಸ್ತ್ರವನ್ನು ಸೃಷ್ಟಿ ಮಾಡಿ ಅದನ್ನು ತಿರುಮಲೆಸೆ ಆಳ್ವಾರವರಿಗೆ ಕೊಡೋದಕ್ಕಂತ ಹೋಗ್ತಾರೆ ಆಗ ತಿರುಮಲಸೆ ಆಳ್ವಾರವರು ಏನು ಹೇಳ್ತಾರಂದರೆ ನನಗೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ತಮ್ಮ ಶಕ್ತಿಯಿಂದ ನವರತ್ನಗಳಿಂದ ಆದಂತಹ ಒಂದು ಬೆಲೆ ಬಾಳುವ ಒಂದು ವಸ್ತ್ರವನ್ನು ಮಾಡಿ ಅದನ್ನು ಆ ಸುತ್ತಿಹಾರ ಅವರಿಗೆ ನೀಡ್ತಾರೆ ತಗೋ ಇದನ್ನು ನೀನು ಇಟ್ಕೋ ಅಂತ ಇವರಿಗೆ ಆಶ್ಚರ್ಯ ಆಗುತ್ತೆ ಸರಿ ಇರಲಿ ಅಂತ ನಿಮ್ಮ ಕೊರಳಲ್ಲಿ ಒಂದು ಸಾಧಾರಣವಾದಂತಹ ಮಾಲೆ ಇದೆ ನಾನು ನಿಮಗೆ ಒಂದು ಬೆಲೆ ಬಾಳುವಂತಹ ಮಾಲೆಯನ್ನು ಸೃಷ್ಟಿ ಮಾಡಿಕೊಡ್ತೀನಿ ಅಂತ ಒಂದು ಬೆಲೆ ಬಾಳುವಂತಹ ಮಾಲೆಯನ್ನು ಹಾರವನ್ನು ಸೃಷ್ಟಿ ಮಾಡಿ ಅದನ್ನು ತಿರುಮಲೆ ಸೆ ನೀಡೋದಕ್ಕಂತ ಹೋಗ್ತಾರೆ ಆಗ ತಿರುಮಲಿಸೆ ಆಳ್ವಾರವರು ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಶಕ್ತಿಯಿಂದ ಅದಕ್ಕಿಂತ ಬೆಲೆ ಬಾಳುವಂತಹ ಒಂದು ಹಾರವನ್ನು ಸೃಷ್ಟಿ ಮಾಡಿ ಅದನ್ನು ಅವರಿಗೆ ಕೊಟ್ಟು ಹೇಳ್ತಾರೆ ಇದನ್ನು ನೀವು ಇಟ್ಕೊಳ್ಳಿ ಅಂತ ಇವರಿಗೆ ಮತ್ತೆ ಆಶ್ಚರ್ಯ ಆಗುತ್ತೆ ಇನ್ನು ಮುಂದೆ ಇವರನ್ನ ಪರೀಕ್ಷೆ ಮಾಡೋದು ಬೇಡ ಅಂತ ಅವರಲ್ಲಿ ಕ್ಷಮಾಪಣೆ ಕೇಳಿ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ ಅದೇ ರೀತಿ ಇನ್ನೊಂದು ಘಟನೆಯನ್ನು ನಾನು ಹೇಳಬೇಕು ಅಂದರೆ ಕೊಂಗಣ ಚಿತ್ತರಂತ ಒಬ್ರು ಇರ್ತಾರೆ ಸಿದ್ಧ ಪುರುಷರು ಅವರು ಒಮ್ಮೆ ತಿರುಮಲಸೆ ಅವ್ರನ್ನ ನೋಡಬೇಕು ಅಂತ ಬರ್ತಾರೆ ಅವರು ಬಂದು ತಿರುಮಲಸೆ ಅವ್ರನ್ನ ನೋಡ್ತಾರೆ ಇವರು ತುಂಬ ಬಡತನದಲ್ಲಿದ್ದಾರೆ ಅಂತ ಅನಿಸುತ್ತೆ ಅವರಿಗೆ ಇವ್ರಿಗೇನಾದರೂ ಸಹಾಯ ಮಾಡೋಣ ಅಂತ ಅವರು ತಿರುಮಲಸೆ ಅವ್ರ ಹತ್ರ ಹೇಳ್ತಾರೆ ಸ್ವಾಮಿ ನಮಸ್ಕಾರ ನನ್ನ ಹತ್ರ ಒಂದು ರಸವಾದ ಗುಳಿಗೆ ಇದೆ ಈ ಗುಳಿಗೆಯನ್ನು ನೀವು ಕಬ್ಬಿಣದ ತುಂಡಿಗೆ ಉಜ್ಜಿದರೆ ಆ ಕಬ್ಬಿಣದ ತುಂಡು ಚಿನ್ನ ಆಗುತ್ತೆ ಈ ಒಂದು ಗುಳಿಗೆಯನ್ನು ಉಪಯೋಗಿಸಿ ನೀವು ಕೋಟಿ ಕಬ್ಬಿಣದ ತುಂಡುಗಳನ್ನು ಚಿನ್ನವನ್ನಾಗಿ ಮಾಡಬಹುದು ಇದನ್ನು ನೀವು ಇಟ್ಕೊಳ್ಳಿ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ತಿರುಮಲೆಸೆ ಆಳ್ವರ್ ಅವರು ಹೇಳ್ತಾರೆ ಒಂದು ಸ್ವಲ್ಪ ತಿರಿ ಅಂತ ಹೇಳಿಬಿಟ್ಟು ಅವರು ತಮ್ಮ ಮೈಯಲ್ಲಿರುವ ಕೊಳೆಯನ್ನೆಲ್ಲ ಉಜ್ಜಿ ತೆಗಿತಾರೆ ಕಿವಿಯಲ್ಲಿರುವ ಕೊಳೆಯನ್ನು ತೆಗಿತಾರೆ ತೆಗೆದು ಒಂದು ಸಣ್ಣ ಗುಳಿಗೆ ಮಾಡ್ತಾರೆ ಮಾಡಿ ಕಣ್ಮುಚ್ಕೊಂಡು ಧ್ಯಾನ ಮಾಡಿ ಆ ಕೊಂಗಣ ಚಿತ್ತರಿಗೆ ಹೇಳ್ತಾರೆ ನೋಡಿ ನಿಮ್ಮ ಹತ್ರ ಇದೆಯಲ್ಲ ಆ ಗುಳಿಗೆ ಅದರಿಂದ ಕೋಟಿ ಕಬ್ಬಿಣದ ತುಂಡುಗಳನ್ನು ಚಿನ್ನವನ್ನಾಗಿ ಮಾಡಬಹುದು ನನ್ನ ಹತ್ರ ಇರೋ ಈ ಗುಳಿಗೆ ಏನಿದೆ ಇದರಿಂದ ನೀವು ಕೋಟಿ ಕೋಟಿ ಕಬ್ಬಿಣದ ತುಂಡುಗಳನ್ನು ಚಿನ್ನವನ್ನಾಗಿ ಮಾಡಬಹುದು ಇದನ್ನು ನೀವು ಇಟ್ಕೊಳ್ಳಿ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಇವರ ಒಂದು ಅಪಾರವಾದ ಶಕ್ತಿಗೆ ಬೆರಗಾದಂತಹ ಕೊಂಗಣ ಚಿತ್ತರ್ ಇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಈ ರೀತಿ ಹಲವಾರು ಪರೀಕ್ಷೆಗಳು ತಿರುಮಲೆ ಸೆಹ್ವಾರವರಿಗೆ ಎದುರಾಗುತ್ತೆ ಇದೆಲ್ಲ ನಡೀತಾ ಇರೋದು ತಿರುವಳ್ಳಿ ಕೇಣಿಯಲ್ಲಿ ಆಗ ತಿರುಮಲಿಸೆಹಾರವರು ಯೋಚನೆ ಮಾಡ್ತಾರೆ ಈ ರೀತಿ ಎಲ್ಲರೂ ಬಂದು ನನಗೆ ತೊಂದರೆ ಮಾಡ್ತಾಯಿದಾರಲ್ಲ ನಾನು ಹೇಗೆ ನನ್ನ ಧ್ಯಾನವನ್ನು ಮುಂದುವರಿಸೋದು ಈ ಸ್ಥಳ ಯಾಕೋ ನನಗೆ ಸರಿಯಾಗ್ತಾ ಇಲ್ಲ ಅಂದ್ಬಿಟ್ಟು ಬೇರೆ ಎಲ್ಲಾದರೂ ಹೋಗೋಣ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಗುಹೆಯನ್ನು ಉಟ್ಕೊಂಡು ಹೋಗ್ತಾರೆ ಒಂದು ಗುಹೆ ಸಿಗುತ್ತೆ ಆ ಗುಹೆಯಲ್ಲಿ ಅವರು ಧ್ಯಾನವನ್ನು ಮುಂದುವರಿಸ್ತಾರೆ ಈ ರೀತಿ ಇರಬೇಕಾದ್ರೆ ಒಮ್ಮೆ ಏನಾಗುತ್ತಂದರೆ ಮೊದಲ ಮೂರು ಆಳ್ವಾರ್ಗಳು ಅಂದರೆ ಪೊಹೆ ಆಳ್ವಾರ್ ಬೂದತ್ತಾಳ್ವಾರ್ ಹಾಗೂ ಪೇಯ ಆಳ್ವಾರ್ ಇವರು ಮೂರು ಜನ ಸಂಚಾರ ಮಾಡ್ಕೊಂಡು ಬರ್ತಾಯಿರ್ತಾರೆ ಈ ತಿರುಮಲಸೆ ಆಳ್ವಾರವರು ಇರುವ ಜಾಗದಲ್ಲಿ ಅವರು ಬಂದಾಗ ಆ ಗುಹೆ ಏನಿದೆ ಅಲ್ಲಿಂದ ಒಂದು ಉಜ್ವಲವಾದ ಒಂದು ಪ್ರಭೆ ಇವರಿಗೆ ಕಾಣಿಸುತ್ತೆ ಈ ಮೂರು ಆಳ್ವಾರವರಿಗೆ ಗೊತ್ತಾಗುತ್ತೆ ಇಲ್ಲಿ ತಿರುಮಲಸೆ ಆಳ್ವಾರವರು ಇದ್ದಾರೆ ಅಂತ ಪೇ ಆಳ್ವಾರವರಿಗೆ ಗೊತ್ತಾಗ್ಬಿಡುತ್ತೆ ತನ್ನ ಶಿಷ್ಯ ಇಲ್ಲೇ ಇದ್ದಾನೆ ಅಂತ ಅವರು ತನ್ನ ಒಂದು ಜ್ಞಾನ ದೃಷ್ಟಿಯಿಂದ ಅದನ್ನು ಕಂಡುಕೊಳ್ತಾರೆ ಆ ಒಂದು ಗುಹೆಯ ಒಳಗಡೆ ಇರುವಂತಹ ತಿರುಮಲಸೆ ಆಳ್ವಾರವ್ರನ್ನ ಇವರು ಹೊರಗಡೆಯಿಂದಲೇ ತಮ್ಮ ಒಂದು ಜ್ಞಾನದಿಂದ ಅವರು ಮಾತಾಡಿಸ್ತಾರೆ ಅವ್ರು ಕೇಳ್ತಾರೆ ಭಾರ್ಗವ ಮುನೀಂದ್ರ ಸೌಖ್ಯವೇ ಅಂತ ಆಗ ಒಳಗಡೆ ಧ್ಯಾನದಲ್ಲಿದ್ದಂತಹ ತಿರುಮಲಸೆ ಆಳ್ವಾರವರಿಗೆ ಮೊದಲ ಮೂರು ಆಳ್ವಾರ್ಗಳು ಬಂದಿದ್ದಾರೆ ಅನ್ನೋದು ಅವರ ಒಂದು ಜ್ಞಾನ ದೃಷ್ಟಿ ಗೊತ್ತಾಗುತ್ತೆ ಆಗ ಗುಹೆಯ ಒಳಗಡೆ ಇರುವಂತಹ ತಿರುಮಲಸೆ ಆಳ್ವಾರವರು ತಮ್ಮ ಒಂದು ಜ್ಞಾನ ದೃಷ್ಟಿ ಮತ್ತು ಶಕ್ತಿಯಿಂದ ಪೇ ಅವರಿಗೆ ಉತ್ತರವನ್ನು ನೀಡ್ತಾರೆ ಅವ್ರೇನು ಹೇಳ್ತಾರೆ ಅಂದರೆ ಪದ್ಮ ಮಾಧವಿ ಕುಸುಮ ಖೈರೋದ್ಭವ ಮುನಿಗಳು ಸೌಖ್ಯವೇ ಅಂತ ಕೇಳ್ತಾರೆ ಅಂದರೆ ನಮಗೆ ಗೊತ್ತು ಮೊದಲ ಮೂರು ಆಳ್ವಾರ್ಗಳು ಪುಷ್ಪಗಳಲ್ಲಿ ಜನಿಸಿದವರು ಆ ಪುಷ್ಪಗಳ ಹೆಸರನ್ನು ಹೇಳಿ ತಿರುಮಲಸೆ ಆಳ್ವಾರವರು ನೀವು ಸೌಖ್ಯವೇ ಅಂತ ಕೇಳ್ತಾರೆ ಆಮೇಲೆ ಅವರು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಅವರೆಲ್ಲರಿಗೂ ತುಂಬ ಸಂತೋಷ ಈ ನಾಲ್ಕು ಆಳ್ವಾರ್ಗಳು ಆ ಸ್ಥಳದಲ್ಲಿ ದೇವರ ಬಗ್ಗೆ ಮಾತಾಡ್ತಾ ಕೆಲವೊಂದು ಕಾಲವನ್ನು ಕಳೆದರು ಅಂತ ಹೇಳಲಾಗ್ತಾ ಇದೆ ನಂತರ ಮೊದಲ ಮೂರು ಆಳ್ವಾರ್ಗಳು ತಮ್ಮ ಒಂದು ಸಂಚಾರವನ್ನು ಮುಂದುವರಿಸಿದ್ರು ಅಂತ ಹೇಳಲಾಗ್ತಾ ಇದೆ ಇದಾದ ನಂತರ ತಿರುವಲ್ಲಿಕ್ಕೇನಿಯಲ್ಲಿ ಧ್ಯಾನ ಮಾಡ್ತಾ ಇದ್ದಂತಹ ತಿರುಮಲಸೆ ಆಳ್ವಾರವರು ಅಲ್ಲಿಂದ ಕಾಂಚೀಪುರಂನಲ್ಲಿರುವ ತಿರುವಾಗೆ ಹೋದರು ಅಂತ ಹೇಳಲಾಗ್ತಾ ಇದೆ ಅಲ್ಲಿ ನಡೆದ ಘಟನೆಯನ್ನು ನಾವು ಮೊದಲೇ ನೋಡಿದ್ದೀವಿ ಅಂದರೆ ಆ ಯಥೋದ್ಗಾರಿ ದೇವಸ್ಥಾನದಲ್ಲಿ ಇವರ ಮಾತನ್ನು ಕೇಳಿ ವಿಷ್ಣು ಇವರ ಹಿಂದೆನೇ ಹೋಗಿ ಊರಿಂದ ಹೊರಗಡೆ ಇದ್ದಿದ್ದು ನಂತರ ಊರ ಒಳಗೆ ಬಂದಿದ್ದು ಇದೆಲ್ಲವನ್ನು ನಾವು ನೋಡಿದ್ವಿ ಕಣಿಕಣ್ಣನ ಇವರೊಂದಿಗೆ ಬಂದು ಅಲ್ಲಿ ಇದ್ದದ್ದು ಇದನ್ನೆಲ್ಲ ನಾವು ನೋಡಿದ್ವಿ ತಿರುವೆಕ್ಕಾದಿಂದ ಅವರು ತಿರುಕುಡಂದೈ ಕುಂಭಗೋಣಂನಲ್ಲಿದೆ ಅಲ್ಲಿರುವಂತಹ ಆರಾ ಹೋಮದನ್ ದೇವರನ್ನು ನೋಡಬೇಕು ಅಂತ ಅವರಿಗೆ ಆಸೆ ಇತ್ತು ಅದಕ್ಕಾಗಿ ಅವರು ಹೊರಡ್ತಾರೆ ಆ ದಾರಿಯಲ್ಲಿ ಅವರು ಪೆರುಪುಳಿಯವರಲ್ಲಿ ಮಾಡಿದಂತಹ ಒಂದು ಪವಾಡವನ್ನು ನಾವು ನೋಡಿದ್ವಿ ಅವರು ಅಲ್ಲಿಂದ ತಿರುಕುಡಂದೈಗೆ ಬರ್ತಾರೆ ಅಲ್ಲಿ ಇರುವಂತಹ ಆರ ಒಮುದನ್ ಪೆರುಮಾಳ್ ದೇವಸ್ಥಾನ ಅಥವಾ ಸಾರಂಗಪಾಣಿ ದೇವಾಲಯ ಅಂತ ಹೇಳಲಾಗ್ತಾ ಇದೆ ಆ ಒಂದು ದೇವಸ್ಥಾನಕ್ಕೆ ಆರ ಒಮುದನ್ ದೇವರನ್ನು ನೋಡಬೇಕು ಅಂತ ಅವರು ಬರ್ತಾರೆ ಅವರು ಸಾರಂಗಪಾಣಿ ದೇವಸ್ಥಾನಕ್ಕೆ ಬಂದಾಗ ತುಂಬ ಆನಂದ ಅವರಿಗೆ ದೇವರನ್ನು ನೋಡಿ ಆದರೆ ತಾನು ಬಂದಿರುವುದನ್ನು ದೇವರು ನೋಡ್ತಾ ಇಲ್ವಲ್ಲ ಅಂತ ಅವರು ಒಂದು ಪ್ರಾಶುರವನ್ನು ಹಾಡ್ತಾರೆ ಆ ಪ್ರಾಶುರದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ನಾನು ಆಳ್ಬಾರ್ದು ಬಂದಿದ್ದೇನಪ್ಪ ದೇವರೇ ನೀನು ಏನು ನೋಡ್ತಾನೆ ಇಲ್ವಲ್ಲ ನನ್ನ ಹತ್ರ ಮಾತಾಡ್ತಾನೆ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಆ ಪ್ರಾಶುರ ಇದೆ ಅದರಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ವಿಷ್ಣುವಿನ ಹಲವಾರು ಅವತಾರಗಳನ್ನು ಹೇಳಿ ಅಂದರೆ ರಾಮನಾಗಿ ಇದ್ದಾಗ ನೀನು ಅಯೋಧ್ಯೆಯಿಂದ ರಾಮೇಶ್ವರದವರೆಗೂ ನಡೆದುಕೊಂಡು ಬಂದಲ್ಲ ಅದರಿಂದ ನಿನಗೆ ಆಯಾಸ ಆಗಿದೆಯಾ ಅಥವಾ ನೀನು ವರಾಹ ಅವತಾರ ಮಾಡಿ ಈ ಭೂಮಿಯನ್ನು ರಕ್ಷಿಸಿದೆಲ್ಲ ಅದರಿಂದ ನಿನಗೆ ಆಯಾಸ ಆಗಿದೆಯಾ ಹೀಗೆ ಒಂದೊಂದು ಅವತಾರವನ್ನು ಹೇಳಿ ಇದರಿಂದ ನಿನಗೆ ಆಯಾಸವಾಗಿ ಈ ಕಾವೇರಿ ತೀರದಲ್ಲಿರುವಂತಹ ಕುಂಭಕೋಣವನ್ನು ತಿರುವ ಈ ತಿರುಕುಡಂದೈನ ದೇವಸ್ಥಾನದಲ್ಲಿ ನೀನು ಮಲಗಿದೀಯಾ ಅನ್ನೋ ರೀತಿಯಲ್ಲಿ ಅಪ್ರಾಶುರ ಇದೆ ಅದನ್ನು ಕೇಳಿದಂತಹ ವಿಷ್ಣು ಆಳ್ವಾರವ್ರನ್ನ ಮಾತಾಡಿಸ್ಬೇಕು ಅಂತ ತನ್ನ ಒಂದು ಮಲಗಿರುವ ಭಂಗಿ ಏನಿದೆ ಅದರಿಂದ ಅವರು ಎದ್ದೇಳುವ ಪ್ರಯತ್ನವನ್ನು ಮಾಡ್ತಾರೆ ಯಾವಾಗ ಮಲಗಿರುವಂತಹ ಶ್ರೀಮನ್ನಾರಾಯಣ ಎದ್ದೇಳೋ ಪ್ರಯತ್ನವನ್ನು ಮಾಡ್ತಾರೋ ಆಗ ತಿರುಮಲೆ ಸೆಹಾಳ್ಬಾರ್ದು ಕೇಳ್ಕೊಳ್ತಾರೆ ಅಯ್ಯೋ ನನಗೋಸ್ಕರ ಎದ್ದೇಳ್ತಾ ಇದ್ದಾರಲ್ಲ ಬೇಡ ಸ್ವಾಮಿ ನೀವು ಹಾಗೆ ಎದ್ಕೊಂಡು ಮಾತಾಡಿಸಿ ಅನ್ನೋ ರೀತಿಯಲ್ಲಿ ಹಾಗೇ ಇರಿ ಅಂತ ಕೇಳ್ಕೊಳ್ತಾರೆ ಆಗ ಶ್ರೀಮನ್ನಾರಾಯಣ ಏನಿದ್ದಾನೆ ಅವನು ಪೂರ್ತಿಯಾಗಿ ಎದ್ದಿರೋದಿಲ್ಲ ಸ್ವಲ್ಪ ಎದ್ದಿರ್ತಾರೆ ಆಗಲೇ ಅವರು ಹಾಗೇ ಇದ್ದು ನನ್ನ ಮಾತಾಡಿಸಿ ಅಂತ ಕೇಳ್ಕೊಳ್ತಾರೆ ಆ ಒಂದು ಭಂಗಿ ಏನಿದೆ ಅದು ಉತ್ಥಾನಶಾಹಿ ಅಂತ ಅಂದರೆ ಪೂರ್ತಿಯಾಗಿ ಮಲಗಿರೋದಲ್ಲ ಸ್ವಲ್ಪ ಎದ್ದಿರುವ ರೀತಿಯಲ್ಲಿ ಆ ಒಂದು ಭಂಗಿಯಲ್ಲೇ ತಿರುಮಲೆಸೆಹಳ್ಳುವಾರವ್ರ ಹೊರತ ಮಾತಾಡ್ತಾರೆ ಈಗಲೂ ನಾವು ಕುಂಭಕೋಣಂನಲ್ಲಿರುವಂತಹ ಈ ಸಾರಂಗಪಾಣಿ ದೇವಾಲಯ ಏನಿದೆ ಅಲ್ಲಿ ಹೋದರೆ ಶ್ರೀ ವಿಷ್ಣು ಈ ಉತ್ತಾನಶಾಹಿ ಭಂಗಿಯಲ್ಲಿ ಅಂದರೆ ಉತ್ಥಾನ ಶಯನ ಅಂತ ಹೇಳ್ತಾರೆ ಆ ಭಂಗಿಯಲ್ಲಿ ದೇವ್ ಭಕ್ತರಿಗೆ ದರ್ಶನ ನೀಡ್ತಾರಂತ ನಾವು ನೋಡಬಹುದು ಈ ರೀತಿ ತಿರುಮಲಿಸೆ ಆಳ್ವಾರವರ ಮಾತನ್ನು ಕೇಳಿ ಶ್ರೀ ವಿಷ್ಣು ತನ್ನ ಮಲಗಿರುವ ಭಂಗಿಯಿಂದ ಎದ್ದು ಅವರ ಹತ್ರ ಮಾತಾಡ್ತಾರೆ ಇಲ್ಲಿ ಇನ್ನೊಂದು ಮಾಹಿತಿ ಕೂಡ ಇದೆ ಇದೇನು ಅಂದರೆ ದೇವರುಗಳಿಗೆ ಪಿರಾನ್ ಅಂತ ಹೇಳ್ತಾರೆ ತಮಿಳಲ್ಲಿ ಭಕ್ತರಿಗೆ ಆಳ್ವಾರ ಅಂತ ಹೇಳ್ತಾರೆ ಇಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿ ಏನಂದರೆ ಈ ಒಂದು ಘಟನೆ ನಡೆದ ನಂತರ ಅಂದರೆ ಸಾರಂಗಪಾಣಿ ದೇವಾಲಯದಲ್ಲಿರುವಂತಹ ಆರಾವದನ್ ಪೆರುಮಾಳ್ ಶ್ರೀ ವಿಷ್ಣು ತಿರುಮಲಿಸೆ ಆಳ್ವಾರ್ ಅವರಿಗೋಸ್ಕರ ಸ್ವಲ್ಪ ತನ್ನ ಮಲಗಿರುವ ಸ್ಥಾನದಿಂದ ಎದ್ದು ಅವ್ರನ್ನ ಮಾತಾಡಿಸಿದ್ದು ಆದ್ದರಿಂದ ಇಲ್ಲಿ ಏನಾಗುತ್ತಂದರೆ ಹೆಸರು ಅದಲು ಬದಲಾಗುತ್ತಂದರೆ ಆರಾವಮುದನ್ ಪಿರಾನ್ ಅಂತ ಹೇಳ್ತಾರೆ ದೇವರಿಗೆ ತಿರುಮಲಿಸೆ ಆಳ್ವಾರ್ ಭಕ್ತರು ಇಲ್ಲಿ ಇಲ್ಲೇನಾಗುತ್ತಂದರೆ ದೇವರು ತನ್ನ ಹೆಸರಿಗೆ ಪಿರಾನ್ ಬದಲು ಆಳ್ವಾರ್ ಅಂತ ಹಾಕ್ಕೊಳ್ತಾರೆ ಅಂದರೆ ಆರ ಒಮದನ ಆಳ್ವಾರ್ ಆಳ್ವಾರದ ತಿರುಮಲೈಸೈ ಆಳ್ವಾರವರಿಗೆ ತಿರುಮಲಿಸೈ ಪಿರಾನ್ ಅಂತ ಹೆಸರು ಬರುತ್ತೆ ಈ ರೀತಿಯ ಒಂದು ಮಾಹಿತಿ ಕೂಡ ಇದೆ ಇದಾದ ನಂತರ ತಿರುಮಲೆಸೆ ಆಳ್ವಾರ್ ಅವರು ಈ ತಿರುಕುಡಂದೆಯಲ್ಲಿ ಅಂದರೆ ಕುಂಭಕೋಣಂನಲ್ಲಿ ಹಲವಾರು ಸಮಯವನ್ನು ದೇವರ ಒಂದು ಧ್ಯಾನದಲ್ಲಿ ಕಳೆದರು ಅಂತ ಹೇಳಲಾಗ್ತಾಯಿದೆ ಒಮ್ಮೆ ತಿರುಮಲಸೆ ಆಳ್ವಾರವರಿಗೆ ಅನಿಸುತ್ತೆ ಭೂಮಿಯ ಮೇಲಿನ ನನ್ನ ಜೀವನ ಏನಿದೆ ಅದು ಮುಗಿತಾ ಇದೆ ನಾನು ಇಷ್ಟು ದಿನ ದೇವರಿಗೆ ಮಾಡ್ತಾ ಇದ್ದಂತಹ ಕೈಂಕರ್ಯ ಏನಿದೆ ಅದನ್ನೆಲ್ಲ ಮುಗಿಸಿ ನಾನು ವೈಕುಂಠವನ್ನು ಸೇರ್ಕೊಬೇಕು ಅಂತ ಅವ್ರಿಗೆ ಅನಿಸುತ್ತೆ ಆದ್ದರಿಂದ ಅವರೇನು ಮಾಡ್ತಾರೆ ಅಂದರೆ ಭೂಮಿಯ ಮೇಲಿನ ತನ್ನ ಬಂಧನಗಳನ್ನೆಲ್ಲ ಬಿಡಿಸ್ಕೊಂಡು ಮುಕ್ತಿ ಪಡ್ಕೊಬೇಕು ಅಂತ ಅವರು ತಾನು ರಚಿಸಿದಂತಹ ಪ್ರಬಂಧಗಳು ಅವರು ಹಲವಾರು ಪ್ರಬಂಧಗಳನ್ನು ರಚಿಸಿದರು ಅಂತ ಹೇಳಲಾಗ್ತಾ ಇದೆ ಆದರೆ ನಮಗೆ ಈಗ ದೊರಕಿರುವುದು ಎರಡು ಪ್ರಬಂಧಗಳು ಒಂದು ತಿರುಚಂದಂ ವಿರತ್ತಮ್ ಅಂತ ಇನ್ನೊಂದು ನಾನ್ಮುಗನ್ ತಿರುವಂದಾದಿ ಅಂತ ಇವೆರಡರಲ್ಲೂ ಇನ್ನೂರ ಹದಿನಾರು ಪ್ರಾಷ್ಟ್ರಗಳಿವೆ ಈ ಪ್ರಬಂಧಗಳನ್ನ ತಗೊಂಡು ಅವರು ಕಾವೇರಿ ನದಿ ಹತ್ರ ಹೋಗ್ತಾರೆ ಅಲ್ಲಿ ಹೋಗಿ ಆ ಓಲೆ ಗರಿಗಳು ಏನಿದೆ ಅವುಗಳನ್ನ ಕಾವೇರಿ ನದಿಯಲ್ಲಿ ಅವರು ಬಿಟ್ಬಿಡ್ತಾರೆ ಆ ಕಾವೇರಿ ನದಿಯ ಪ್ರವಾಹದಲ್ಲಿ ಈ ಪ್ರಬಂಧಗಳು ಮುಂದೆ ಹೋಗುವ ಬದಲು ಅದರ ವಿರುದ್ಧ ದಿಕ್ಕಿನಲ್ಲಿ ಮೇಲ್ಗಡೆ ಬಂದು ತಿರುಮಲೆಸೆ ಆಳ್ವಾರವರ ಪಾದದಡಿಯಲ್ಲಿ ನಿಂತ್ಕೊಳ್ತಾವಂತ ಆಮೇಲೆ ಅವರು ಅದನ್ನು ತೆಗೆದುಕೊಂಡು ಬಂದು ತಿರುಕುಡಂದೆಯಲ್ಲಿರುವಂತಹ ಸಾರಂಗಪಾಣಿ ದೇವಾಲಯದ ಆರ ಪೆರುಮಾಳ್ ಅವರ ಪಾದಗಳಿಗೆ ಅರ್ಪಿಸಿದರು ತಿರುಮಲೆಸೆ ಆಳ್ವಾರವರು ಹಲವಾರು ಪ್ರದೇಶಗಳ ಬಗ್ಗೆ ಮಂಗಳ ಶಾಸನವನ್ನು ಹಾಡಿದ್ದಾರೆ ಅಂದರೆ ಕ್ಷೀರಸಾಗರವನ್ನು ಒಳಗೊಂಡಂತೆ ಹದಿನಾರು ದಿವ್ಯ ದೇಶಗಳ ಬಗ್ಗೆ ಅವರು ಮಂಗಳ ಶಾಸನವನ್ನು ಹಾಡಿದ್ದಾರೆ ಆ ದಿವ್ಯ ದೇಶಗಳು ಯಾವ್ಯಾವುದು ಅಂತ ನೋಡಿದ್ರೆ ತಿರುಕಪಿಸ್ಥಳಂ ಅಂಬಿಲ್ ತಿರು ಯೌಳ್ ತಿರುವುರಗಂ ತಿರುಪೇರ್ನಗರ್ ತಿರುಕುರುಂಗುಡಿ ತಿರುವೆಕ್ಕ ತಿರುಪಡಗಂ ತಿರುಕೋಷ್ಠಿಯೂರ್ ತಿರುಕುಡಂದೈ ತಿರುಪಾರ್ಕಡಲ್ ತಿರುವೆಂಗಡಂ ತಿರುವರಂಗಂ ಅಳಗರ್ ಕೋವಿಲ್ ಅಪ್ಪಕ್ಕುಡತ್ತಾನ್ ಪೆರುಮಾಳ್ ದೇವಾಲಯ ಹೀಗೆ ಹದಿನಾರು ದಿವ್ಯ ದೇಶಗಳ ಬಗ್ಗೆ ಅವರು ಮಂಗಳ ಶಾಸನವನ್ನು ಹಾಡಿದ್ದಾರೆ ಅಂತ ಇದೆ ನಾವು ಮೊದಲೇ ಹೇಳಿದ ಹಾಗೆ ತಿರುಮಲಸೆ ಆಳ್ವಾರ್ ಅವರು ನಾಲ್ಕು ಸಾವಿರದ ಐನೂರು ವರ್ಷಗಳು ಈ ಭೂಮಿಯಲ್ಲಿದ್ದರು ನಂತರ ಅವರು ತಿರುಕುಡಂದೆಯಲ್ಲಿರುವಂತಹ ಸಾರಂಗಪಾಣಿ ದೇವಾಲಯದಲ್ಲಿರುವಂತಹ ಆರ ವಮುದನ್ ಪೆರುಮಾಳ್ ಹಾಗೂ ಕೋಮಲಬಳ್ಳಿಯಮ್ಮಯ್ಯರ್ ಅಂದರೆ ಲಕ್ಷ್ಮಿಯ ಹೆಸರು ಅಲ್ಲಿ ಶ್ರೀ ವಿಷ್ಣುವಿನ ಪಾದಚರಣೆಗಳಿಗೆ ಐಕ್ಯವಾಗಿ ಶ್ರೀ ವೈಕುಂಠವನ್ನು ಸೇರಿಕೊಂಡ್ರು ಅಂತ ಹೇಳಲಾಗ್ತಾ ಇದೆ ಇದು ತಿರುಮಲಸೆ ಆಳ್ವಾರ್ ಅವರ ಬಗ್ಗೆ ನನಗೆ ತಿಳಿದಿರುವಂತಹ ಒಂದು ಸಣ್ಣ ಮಾಹಿತಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಆಳ್ವಾರ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ